ಎಲ್ಲರಿಗೂ ನಮಸ್ಕಾರ ನಾನು ಮೃತ್ಯುಂಜಯ ಕಪೂರ್ ದ್ವಿತೀಯ ಪಿ ಯು ಸಿಯ ಇತಿಹಾಸ ಪಠ್ಯದ ಮೊದಲ ಅಧ್ಯಾಯದ ಎರಡನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತ ನಾವು ಪ್ರತಿದಿನ ಒಂದೊಂದು ಕೊಟೇಶನ್ನಿಂದ ನಮ್ಮ ತರಗತಿಯನ್ನು ಆರಂಭ ಮಾಡಬೇಕು ಅಂತ ಅಂದ್ಕೊಂಡೀನಿ ಹಾಗಾಗಿ ಇವತ್ತು ನಾನು ನಿಮಗೆಲ್ಲ ಹೇಳಬೇಕು ಅಂತ ಅಂದ್ಕೊಂಡಿರೋ ಕೊಟೇಷನ್ ಏನು ಅಂದರೆ ಜನ ಓದುವ ಹಾಗೆ ಏನಾದರೂ ಬರೆದಿಟ್ಟು ಹೋಗ್ಬೇಕಂತ ಇಲ್ಲ ಜನ ನಮ್ಮ ಬಗ್ಗೆ ಬರೆಯುವ ಹಾಗೆ ಏನಾದರೂ ಕಾರ್ಯವನ್ನು ಮಾಡಿ ಹೋಗಬೇಕಂತ ಅಂತಹ ಕಾರ್ಯ ಮಾಡುವ ಅಂತಹ ಬರೆದಿಟ್ಟು ಹೋಗುವಂತಹ ಶಕ್ತಿ ಸಾಮರ್ಥ್ಯ ಪ್ರತಿಯೊಬ್ಬರಲ್ಲೂ ಇದೆ ಅದನ್ನು ನಮ್ಮನ್ನು ನಾವು ಅರ್ಥಕೊಂಡು ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ನಾವೇ ಅರ್ಥ ಮಾಡಿಕೊಂಡು ಮುನ್ನುಗ್ಗುವಂತಹ ಮನೋಭಾವವನ್ನು ಮಾತ್ರ ನಾವು ಬೆಳೆಸ್ಕೊಂಡು ಸಮಾಜ ತಿದ್ದಲಿಕ್ಕೆ ಆಗದೇ ಇದ್ದರೂ ಪರವಾಗಿಲ್ಲ ನಮ್ಮನ್ನು ನಾವು ಸುಧಾರಿಸ್ಕೊಂಡು ನಮ್ಮ ಸ್ವಾವಲಂಬಿ ಜೀವನವನ್ನು ನಾವು ನಡೆಸಬೇಕು ಅಂದಾಗ ಮಾತ್ರ ಈ ಜೀವನಕ್ಕೊಂದು ಬೆಲೆ ಮತ್ತು ಮೌಲ್ಯ ಬರ್ತದೆ ಅದೇನೇ ಇದ್ರೂ ನಿನ್ನ ನಿನ್ನೆಯ ಭಾಗವನ್ನು ನಾವು ಕರ್ನಾಟಕ ಇತಿಹಾಸದ ಪೀಠಿಕೆಗಿಂತ ಪೂರ್ವದಲ್ಲಿನೇ ಬಿಟ್ಟಿದ್ವಿ ಇವತ್ತು ಅದರ ಮುಂದಿನ ಭಾಗವನ್ನು ನಾವು ನೋಡೋಣ ಕರ್ನಾಟಕ ಇತಿಹಾಸಕ್ಕೆ ಪೀಠಿಕೆ ನಮಗೆಲ್ಲರಿಗೂ ಗೊತ್ತಿರುವ ಹಂಗೆ ಕರ್ನಾಟಕ ಭಾರತದೊಳಗಿರುವಂತಹ ಒಂದು ರಾಜ್ಯ ಇದು ಭಾರತದ ದಕ್ಷಿಣದ ಒಂದು ಭಾಗದಲ್ಲಿ ಬರ್ತದೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಆರು ಲಕ್ಷ ಹನ್ನೊಂದು ಸಾವಿರದ ಆರು ಕೋಟಿ ಹನ್ನೊಂದು ಲಕ್ಷ ಮೂವತ್ತು ಸಾವಿರದ ಏಳ್ನೂರ ನಾಲ್ಕು ಮಂದಿ ನಮ್ಮ ಕರ್ನಾಟಕದಾಗಿದ್ದಾರೆ ಜೊತೆಗೆ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ನಮ್ಮ ಕರ್ನಾಟಕ ರಾಜ್ಯ ಹೊಂದೈತಿ ನಾವೆಲ್ಲರೂ ಕನ್ನಡವನ್ನು ಮಾತಾಡೋದ್ರಿಂದ ಇದನ್ನು ಕನ್ನಡ ರಾಜ್ಯ ಅಂತ ಹೇಳಿ ಕರೀತೇವೆ ಉತ್ತರದಲ್ಲಿ ಮಹಾರಾಷ್ಟ್ರ ಮತ್ತು ಗೋವಾ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ದಕ್ಷಿಣದಲ್ಲಿ ಕೇರಳ ಮತ್ತು ತಮಿಳುನಾಡು ಪೂರ್ವದಲ್ಲಿ ಆಂಧ್ರ ಪ್ರದೇಶಗಳಿಂದ ನಮ್ಮ ರಾಜ್ಯ ಗಡಿಯನ್ನು ಹಂಚಿಕೊಂಡಿತ್ತು ಶ್ರೀ ವಿಜಯನ್ನು ಬರೆದಿರುವಂತಹ ಕವಿರಾಜ ಮಾರ್ಗದೊಳಗ ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬಿದ ನಾಡು ಕರ್ನಾಟಕ ಅನ್ನುವಂತಹ ಉಲ್ಲೇಖ ಕಂಡುಬರುತ್ತದೆ ಹಾಗಾದ್ರೆ ನಮ್ಮ ಕರ್ನಾಟಕ ಅನ್ನುವಂಥ ಹೆಸರಿನ ಉಗಮ ಮತ್ತು ಪ್ರಾಚೀನತೆಯ ಬಗ್ಗೆ ನಾವು ಮಾತಾಡೋದಾದರೆ ನಾವೆಲ್ಲ ಸಾಮಾನ್ಯವಾಗಿ ನಮ್ಮ ರಾಜ್ಯವನ್ನು ಕರ್ನಾಟಕ ಅಂತ ಹೇಳಿ ಕರಿತೀವಿ ಹತ್ತೊಂಬತ್ತು ನೂರ ಹಿಂದೆ ಮೈಸೂರು ರಾಜ್ಯ ಅಂತ ಹೇಳಿ ಹೆಸರಿತ್ತು ಮೊದಲ ಬಾರಿಗೆ ಕರ್ನಾಟಕ ಅನ್ನುವಂತಹ ಹೆಸರು ಮಹಾಭಾರತದ ಭೀಷ್ಮ ಪರ್ವ ಮತ್ತು ಸಭಾ ಕಂಡು ಬರ್ತದೆ ಅಥವಾ ಅಲ್ಲಿ ಉಲ್ಲೇಖಿಸಲ್ಪಟ್ಟದ ಕರ್ನಾಟಕ ಅನ್ನುವ ಅನ್ನುವಂಗ ಅದರ ಜೊತೆಗೆ ತಮಿಳಿನ ತಮಿಳು ಭಾಷೆಯ ಅತ್ಯಂತ ಹಳೆಯ ಗ್ರಂಥಗಳಲ್ಲಿ ಒಂದಾಗಿರುವಂತಹ ಶಿಲಾಪದಿಗಾರಂ ಅನ್ನುವಂತಹ ಗ್ರಂಥದಲ್ಲಿ ನಮ್ಮ ನಾಡಿನ ಜನರನ್ನು ಕರುನಾಡರ್ ಅಂತ ಹೇಳಿ ಉಲ್ಲೇಖ ಮಾಡಲಾಗಿತ್ತು ವೆಲ್ವಿಕುಡಿ ತಾಮ್ರ ಪಟದೊಳಗೂ ಸಹ ಕರುನಾಡಿಗನ್ ಅನ್ನುವಂತಹ ಹೆಸರಿನ ಪ್ರಸ್ತಾಪವನ್ನು ನಾವು ಕಾಣಬಹುದು ಇನ್ನು ನಮ್ಮ ರಾಜ್ಯದ ವಿದ್ವಾಂಸರ ಪ್ರಕಾರ ನಾವು ನೋಡೋದಾದರೆ ಶಂಭಾ ಜೋಶಿಯವರ ಪ್ರಕಾರ ಕರ್ನಾಟಕ ಎಂಬ ಸಂಸ್ಕೃತ ರೂಪ ಕನ್ನ ಅದಿಕ್ ನಾಡು ಇಸ್ ಈಕ್ವಲ್ ಟು ಕನ್ನಾಡು ಅನ್ನುವಂತಹ ಪದ ಆಗೇತಿ ಅಂತ ಕನ್ನ ಎಂಬ ಜನಾಂಗದ ನಾಡು ಅಥವಾ ಭೂಮಿಯನ್ನು ಕನ್ನಾಡು ಅಂತ ಹೇಳಿ ಕರೆದಾರೆ ಇನ್ನು ಮತ್ತೋರ್ವ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ ಡಾಕ್ಟರ್ ದರಾ ಬೇಂದ್ರೆ ಅವರ ಪ್ರಕಾರ ಕಣ್ಣರು ಮತ್ತು ನಾಟರು ಅನ್ನುವಂತಹ ಎರಡು ಜನಾಂಗಗಳ ಹೆಸರು ಕೂಡಿ ಕಣ್ಣಾಟರ ಅಂತ ಹೇಳಿ ಆಗೈತಿ ಅದರ ಸಂಸ್ಕೃತ ರೂಪವನ್ನು ನಾವು ಕರ್ನಾಟಕ ಅಂತ ಹೇಳಿ ಕರಿತೀವಿ ಅನ್ನೋದು ಡಾಕ್ಟರ್ ಬೇಂದ್ರೆ ಅವರ ಅಭಿಪ್ರಾಯ ಇನ್ನು ಇನ್ನೊಂದು ಅಭಿಪ್ರಾಯ ಏನು ಅಂತಂದರೆ ಕರ್ನಾಡು ಅಂದರೆ ಕರಿ ಪ್ಲಸ್ ನಾಡು ಅಂದರೆ ಕಪ್ಪು ಮಣ್ಣಿನ ನಾಡು ಅಂತ ಹೇಳಿ ಅರ್ಥ ಮಾಡಿಕೊಂಡಿರೋದ್ರಿಂದ ಬಹಳಷ್ಟು ಮಂದಿ ಕಮ್ಮಿತ್ತ ನಾಡು ಅಂದರೆ ಸುವಾಸನೆಯುಕ್ತವಾದಂತಹ ನಾಡು ಕರ್ನಾಟಕ ಆಗಿದ್ದರಿಂದ ಇದಕ್ಕೆ ಕರ್ನಾಟಕ ಅನ್ನುವಂಥ ಹೆಸರು ಬಂದಿರಬಹುದು ಅಂತ ನಂಬ್ತಾರೆ ಅದೇನೇ ಆಗಿದ್ದರೂ ಇದರ ಬಗ್ಗೆ ನಮ್ಮ ಇತಿಹಾಸಕಾರರಲ್ಲಿ ಅಥವಾ ಚಿಂತಕರಲ್ಲಿ ಒಂದೇ ಆದಂತಹ ಅಭಿಪ್ರಾಯ ಇಲ್ಲ ಹಾಗಾಗಿ ಕರ್ನಾಟಕ ಅನ್ನುವಂಥ ಹೆಸರಿನ ಹಿಂದೆ ಬಹಳಷ್ಟು ಒಂದು ಹಿನ್ನೆಲೆಯನ್ನು ನಾವು ಕಾಣ್ತೇವೆ ಅದರ ಜೊತೆಗೆ ಕಡಲ ತೀರಗಳು ಪಶ್ಚಿಮಘಟ್ಟಗಳು ಮಲೆನಾಡು ಉತ್ತರ ಮತ್ತು ದಕ್ಷಿಣದ ಬಯಲುಗಳು ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು ಅಂತ ಹೇಳಿ ನಾವು ಗುರುತಿಸ್ತೇವೆ ಕರ್ನಾಟಕದ ಇತಿಹಾಸವನ್ನು ರಚನೆ ಮಾಡೋದ್ರೊಳಗೆ ಈ ಭೌಗೋಳಿಕ ಲಕ್ಷಣಗಳ ಪ್ರಭಾವವೂ ಬಹಳ ಐತಿ ಅದರ ಜೊತೆಗೆ ಕರ್ನಾಟಕದಲ್ಲಿ ಕಂಡುಬರುವಂತಹ ಬರುವಂತಹ ಕದಂಬರಾಗಿರ್ಬೋದು ಗಂಗರು ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ವಿಜಯನಗರದ ಅರಸರು ಮೈಸೂರಿನ ಒಡೆಯರು ಹಿಂಗೆ ಎಲ್ಲ ರಾಜಮನೆತನದವರು ಒಡೆತನದವರು ಏನದಾರೆ ಎಲ್ಲರೂ ಕರ್ನಾಟಕದ ಇತಿಹಾಸವನ್ನು ರಚನೆ ಮಾಡುವೊಳಗೆ ಅವರವರ ಕೊಡುಗೆಯನ್ನು ಕೊಟ್ಟಾರೆ ಜೊತೆಗೆ ಅನೇಕ ಸಾಹಿತಿಗಳು ಕರ್ನಾಟಕದಲ್ಲಿ ಕಂಡುಬರುವಂತಹ ಅನೇಕ ಹಿಂದಿನ ಸಾಹಿತಿಗಳಾಗಿರ್ಬೋದು ಆಮೇಲೆ ಲೇಖಕರು ವಿದ್ವಾಂಸರು ಪಂಡಿತರು ಏನಿದ್ದಾರೆ ಪ್ರತಿಯೊಬ್ಬರೂ ನಮ್ಮ ಕರ್ನಾಟಕದ ಇತಿಹಾಸ ರಚನೆ ಮಾಡೋದ್ರೊಳಗೆ ಅವರವರ ಕೊಡುಗೆಯನ್ನು ಕೊಟ್ಟು ಕೊಟ್ಟಬಿಟ್ಟಾರೆ ಅದರ ಜೊತೆಗೆ ಭಾರತದ ರಾಷ್ಟ್ರೀಯ ಚಳವಳಿಗೂ ಸಹ ಚಳವಳಿ ಒಳಗೂ ಸಹ ಕರ್ನಾಟಕ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸೈತಿ ಗಾಂಧೀಜಿಯವರೊಂದಿಗೆ ಕೂಡಿ ಅನೇಕ ಮಂದಿ ಹೋರಾಟವನ್ನು ಮಾಡ್ಯಾರ ಮೈಲಾರ ಮಹಾದೇವಪ್ಪನಂತವರು ಬಹಳ ಮಂದಿ ಕರ್ನಾಟಕವನ್ನು ಭಾರತದ ಏಕೀಕರಣದೊಳಗೂ ಸಹ ಮುಂದೆ ನಡೆಸಾರ ಅನ್ನೋದ್ರೊಳಗೆ ಯಾವುದೂ ಸಂಶಯ ಇಲ್ಲ ಜೊತೆಗೆ ನಮ್ಮ ಕನ್ನಡ ಭಾಷೆ ಭಾರತದ ನಾಲ್ಕು ಶಾಸ್ತ್ರೀಯ ಭಾಷೆಗಳಲ್ಲೂ ಸಹ ಒಂದು ಅಂತ ಹೇಳಿ ಪರಿಗಣಿಸಲ್ಪಟ್ಟದ್ದು ನಮಗೆಲ್ಲರಿಗೂ ಹೆಮ್ಮೆಯಾಗುವಂಥ ವಿಷಯನ ಇದೆಲ್ಲ ಕರ್ನಾಟಕ ಇತಿಹಾಸದ ಒಂದು ಪೀಠಿಕೆಯದು ಇನ್ನು ಮುಂದಿನ ಅಧ್ಯಾಯದ ಬಾ ಅಧ್ಯಯನದ ಭಾಗ ಏನು ಅಂತಂದರೆ ಭಾರತದ ಇತಿಹಾಸದ ಮೂಲಾಧಾರಗಳು ನಾವೆಲ್ಲ ಸಾಮಾನ್ಯವಾಗಿ ಈಗ ಮಾತಾಡ್ತಿರ್ತೀವಿ ಏನು ಅಂತಂದರೆ ಇತಿಹಾಸ ಇಲ್ಲದ ಆಧಾರ ಇಲ್ಲ ಆಧಾರ ಇಲ್ಲದ ಇತಿಹಾಸ ಇಲ್ಲ ಅಂಥೇಳಿ ನಿಜ ಆಧಾರಗಳಿಲ್ಲದ ಇತಿಹಾಸ ಅದೊಂದು ಕಲ್ಪನೆಯ ಕಥೆ ಆಗ್ತದೆ ಇಲ್ಲ ಅಂತಂದ್ರೆ ಬರೀ ಊಹಾತ್ಮಕ ಘಟನೆಗಳ ತಾಣ ಆಗ್ತದೆ ಅನ್ನೋದನ್ನು ನಾವು ಗಮನಿಸ್ತೇವೆ ಹಾಗಾಗಿ ಯಾವತ್ತಿಗೂ ನಾವು ಅಗತ್ಯವಾದಂತಹ ಮೂಲಾಧಾರಗಳನ್ನು ಇಟ್ಕೊಂಡನ ಇತಿಹಾಸವನ್ನು ಅಧ್ಯಯನ ಮಾಡುವುದು ಅನಿವಾರ್ಯವಾಗೈತಿ ಅನ್ನೋದನ್ನು ಮರಿಬಾರದು ಆದರೂ ನಮ್ಮ ಭಾರತೀಯರಲ್ಲಿ ಐತಿಹಾಸಿಕ ಪ್ರಜ್ಞೆಯ ಕೊರತೆ ಇರುವುದಂತೂ ಸ್ವಲ್ಪ ಸತ್ಯನ ಯಾಕಂದ್ರೆ ಪ್ರತಿಯೊಬ್ಬರಲ್ಲೂ ಇತಿಹಾಸದ ಪ್ರಜ್ಞೆ ಕಂಡುಬರುವುದಿಲ್ಲ ಭಾರತದ ಪ್ರಾಚೀನ ಭಾಷೆಗಳಾದಂತಹ ಸಂಸ್ಕೃತ ಪಾಲಿ ಪ್ರಾಕೃತ ಮತ್ತು ಇಂಥ ಅನೇಕ ಇನ್ನೂ ಪ್ರಾದೇಶಿಕ ಭಾಷೆಗಳು ಅದರ ಜೊತೆಗೆ ಕರೋಷ್ಟಿ ಮತ್ತು ಬ್ರಾಹ್ಮಿ ಲಿಪಿಗಳು ಇವೆಲ್ಲ ಸಂಪೂರ್ಣ ಜ್ಞಾನವನ್ನು ಹೊಂದಿರಲಿಲ್ಲ ಆವಾಗ ಇವನ್ನೆಲ್ಲ ನಾವು ಅಧ್ಯಯನ ಮಾಡಬೇಕಂದ್ರೂ ಸಹ ಸ್ವಲ್ಪ ಕಠಿಣನ ಇತ್ತು ಹಾಗಾಗಿ ಭಾರತದ ಪರಂಪರೆ ಮತ್ತು ಸಂಸ್ಕೃತಿ ಆಳವಾದ ಜ್ಞಾನ ಆವಾಗಿನಕ್ಕಿಂತ ಈಗ ಅಧಿಕವಾಗೈತಿ ಅಂದ್ರೆ ಅದಕ್ಕೆ ಈಗ ನಾವು ಅದನ್ನು ಅಧ್ಯಯನ ಮಾಡುವಂತಹ ವಿಧಾನದೊಳಗೆ ಬದಲಾವಣೆಯಾಗಿದ್ದ ಮೂಲ ಕಾರಣ ಅಂತ ನಾವು ಗಮನಿಸಬಹುದು ಈಗ ಏನು ಸಿಕ್ತಾವು ಇವು ಆಧಾರಗಳು ಆ ಆಧಾರಗಳನ್ನು ಇಟ್ಕೊಂಡನ ನಮ್ಮ ಇತಿಹಾಸಕಾರರು ಅಗತ್ಯವಾಗಿರುವಂತಹ ದಾಖಲೆಗಳನ್ನು ಇಟ್ಕೊಂಡೇ ನಮಗೆ ಇತಿಹಾಸವನ್ನು ಪುನರ್ರಚನೆ ಮಾಡಿಕೊಡ್ತಾರೆ ಅದನ್ನು ನಾವು ಅಧ್ಯಯನ ಮಾಡ್ತೀವಿ ಇತಿಹಾಸ ಅಂದರೆ ಹಿಂಗಿತ್ತು ಇಂತಹ ವ್ಯಕ್ತಿಗಳಿದ್ದರು ಇಂತಹ ಘಟನೆಗಳು ನಡೆದಿತ್ತು ಅನ್ನೋದನ್ನು ನಾವು ನಿಖರವಾಗಿ ಹೇಳ್ತೇವೆ ಅಂತಂದರೆ ಅದಕ್ಕೆ ಮೂಲವಾದಂತಹ ಕಾರಣ ನಮಗೆ ಲಭ್ಯವಾಗಿರುವಂಥ ಆಧಾರಗಳು ಮಾತ್ರ ಆಧಾರಗಳ ಇಲ್ದ ನಾವು ಯಾವುದನ್ನು ಹಿಂಗೆ ನಡೆದಿತ್ತು ಹಿಂಗಾಗಿತ್ತು ಹಿಂಗಿದ್ರು ಹಿಂಗೆಲ್ಲ ನಡೆದಿತ್ತು ಅಥವಾ ಹಿಂಗೆಲ್ಲ ದಂಡ ದಂಡಯಾತ್ರೆ ಮಾಡಿದ್ರು ಅನ್ನೋದನ್ನು ಹೇಳಕ್ಕೆ ಸಾಧ್ಯನೇ ಇಲ್ಲ ಇತಿಹಾಸದ ರಚನೆಗೆ ಲಭ್ಯ ಆಗಿರುವಂತಹ ಆಧಾರಗಳನ್ನು ಅವಲಂಬನೆಯಾಗಿ ಮಾಡಿಕೊಂಡು ಇತಿಹಾಸವನ್ನು ನಾವು ಇತಿಹಾಸ ಪೂರ್ವ ಕಾಲ ಮತ್ತು ಇತಿಹಾಸ ಕಾಲ ಅಂತೇಳಿ ಕರಿತೀವಿ ಯಾವ ಕಾಲದೊಳಗ ಲಿಖಿತ ಮೂಲಾಧಾರಗಳು ಲಭ್ಯ ಇರಲಿಲ್ಲ ಅಂತಹ ಕಾಲವನ್ನು ಇತಿಹಾಸ ಪೂರ್ವ ಕಾಲ ಅಂತ ಕರಿತೀವಿ ಆಮೇಲೆ ಅಗತ್ಯವಾಗಿರುವಂತಹ ಮೂಲಾಧಾರಗಳು ಲಿಖಿತ ಮೂಲಾಧಾರಗಳು ಸಿಕ್ಕಿರುವಂತಹ ಕಾಲವನ್ನ ಇತಿಹಾಸ ಕಾಲ ಅಂತ ಹೇಳಿ ಕರಿತೇವೆ ಹಾಗಾದ್ರ ಮೂಲಾಧಾರಗಳೊಳಗ ಯಾವ್ಯಾವ ಕಂಡು ಬರ್ತಾವು ಅಂತ ನಾವು ಗಮನಿಸೋದಾದ್ರೆ ಒಂದು ಪುರಾತತ್ವ ಅಥವಾ ಪ್ರಾಕ್ತನ ಮೂಲಾಧಾರಗಳು ಇನ್ನೊಂದು ಸಾಹಿತ್ಯಿಕ ಮೂಲಾಧಾರಗಳು ಎರಡು ರೀತಿಯಾದಂತಹ ಆಧಾರಗಳನ್ನ ನಾವು ಕಾಣ್ತೇವೆ ಈಗ ಸಾಮಾನ್ಯವಾಗಿ ನಾವು ಮಾತಾಡುವಾಗ ಪುರಾತತ್ವ ಮೂಲಾಧಾರಗಳು ಅಂದರೆ ಯಾವ್ಯಾವು ಅಂತಂದರೆ ಮಾನವರ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳನ್ನು ನಾವು ಪುರಾತತ್ವ ಮೂಲಾಧಾರಗಳು ಅಂತ ಕರಿತೇವೆ ಇವುಗಳನ್ನು ಉತ್ಖನನದ ಮೂಲಕ ಹೊರಗೆ ತೆಗಿತೇವೆ ಏನೇನು ಅಂತಂದ್ರೆ ನಾಣ್ಯಗಳಾಗಿರ್ಬೋದು ಮುದ್ರೆಗಳು ಶಾಸನಗಳು ಕಟ್ಟಡಗಳು ವರ್ಣಚಿತ್ರಗಳು ಮಡಕೆಗಳು ಹಿಂಗೆ ಗೃಹೋಪಯೋಗಿ ವಸ್ತುಗಳು ಇಂತಹ ಅನೇಕ ಏನು ವಸ್ತುಗಳೆಲ್ಲ ಸಿಕ್ತಾವು ಅವೆಲ್ಲವುಗಳನ್ನು ಸಹ ನಾವು ಪ್ರಾಕ್ತನ ಮೂಲಾಧಾರಗಳು ಅಂತ ಹೇಳಿ ಕರಿತೇವೆ ಹಾಗಾದ್ರೆ ಪ್ರಾಕ್ತನ ಮೂಲಾಧಾರಗಳೊಳಗೆ ಯಾವ್ಯಾವ ಬರ್ತಾವು ಅನ್ನೋದನ್ನ ನಾವು ಗಮನಿಸೋದಾದ್ರೆ ಮೊದಲನೇದು ಉತ್ಖನನಗಳು ಉತ್ಖನನ ಅಂತಂದರೆ ಯಾವ ಮೂಲಾಧಾರಗಳನ್ನು ನಾವು ಹೊರಗೆ ತೆಗೆಯಾಕ ವೈಜ್ಞಾನಿಕ ಭೂ ಒಗೆತದ ಕ್ರಮವನ್ನು ಉಪಯೋಗಿಸ್ತೀವಿ ಅದನ್ನು ನಾವು ಉತ್ಖನನಗಳು ಅಂತೇಳಿ ಕರಿತೀವಿ ಈಗ ಬಹಳ ಹಿಂದಿನಿಂದ ನೋಡ್ಕೋತ ಬಂದ್ರೆ ನಾವು ಸಿಂಧು ನಾಗರಿಕತೆಯ ಕಾಲದಿಂದನೂ ಈ ಉತ್ಖನನದ ಕಾರ್ಯ ಎಷ್ಟು ನಮಗೆ ಸಹಕಾರಿಯಾಗೈತಿ ಅಂದರೆ ಆ ಕಾಲದೊಳಗಿದ್ದಂತಹ ಅಂದರೆ ಸಿಂಧು ನಾಗರಿಕತೆಯ ಸಮಯದೊಳಗಿದ್ದಂತಹ ಎಲ್ಲ ವಸ್ತುಗಳನ್ನು ಅಥವಾ ಹಿಂಗೊಂದು ನಾಗರಿಕತೆ ಇತ್ತು ಅನ್ನೋದನ್ನು ನಾವು ಗುರುತಿಸಬೇಕು ಅಂತಂದರೆ ಅದಕ್ಕೆ ಈ ಉತ್ಕರಣದಂತಹ ಅನೇಕ ಕ್ರಮಗಳು ಇವತ್ತು ನಮಗೆ ನೆರವಾಗ್ಯಾವ ಚಂದ್ರಗಿರಿ ಆಗಿರಬಹುದು ತಿರುನಲ್ವೇಲಿ ಮಧುರೈ ಅರ್ಕೆಮೇಡು ಇಂತಹ ಅನೇಕ ಪ್ರದೇಶಗಳೊಳಗೆ ಉತ್ಕರಣಗಳನ್ನು ಕೈಗೊಂಡು ಅಲ್ಲಿ ಸಿಕ್ಕಂತಹ ಆ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಅಥವಾ ಆ ಪ್ರದೇಶಗಳ ಅಲ್ಲಿ ಸಿಗುವಂತಹ ಮಾಹಿತಿಯನ್ನು ನಾವು ಗ ಆಧಾರವಾಗಿಟ್ಟುಕೊಂಡು ಅಗತ್ಯವಾದ ಇತಿಹಾಸವನ್ನ ರಚನೆ ಮಾಡಲಿಕ್ಕೆ ಅನುಕೂಲಕರ ಆಗಿದೆ ಅದರ ಜೊತೆಗೆ ಆಗಿನ ಕಾಲದೊಳಗೆ ಅಂದ್ರೆ ಆ ಉತ್ಕರಣ ಮಾಡಿದಂತಹ ಸಂದರ್ಭದಲ್ಲಿ ಸಿಗುವಂತಹ ವಸ್ತುಗಳನ್ನ ಗಮನಿಸ್ಕೊಂಡು ಅವುಗಳನ್ನು ಇಟ್ಕೊಂಡು ಆವಾಗಿನ ಕಾಲದ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಚಾರಗಳ ಬಗ್ಗೆನು ನಾವು ಮಾಹಿತಿ ಪಡೆಯಬಹುದು ಜೊತೆಗೆ ಆವಾಗಿನ ರಾಜಕೀಯ ಹೆಂಗಿತ್ತು ಇಂತಹ ಅನೇಕ ಎಲ್ಲ ವಿಚಾರಗಳನ್ನ ನಾವು ಗಮನಿಸ್ಲಿಕ್ಕೆ ಇದು ನೆರವಾಗ್ತದೆ ಕಾರ್ಬನ್ ಹದಿನಾಲ್ಕು ಮತ್ತು ಪೊಟ್ಯಾಷಿಯಂ ವಿಧಾನಗಳನ್ನು ಬಳಕೆ ಮಾಡಿಕೊಂಡು ಅದರ ಮೂಲಕ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಿ ಅವುಗಳ ಕಾಲ ಮತ್ತು ಪ್ರಾಚೀನತೆಯನ್ನು ನಿರ್ಧಾರ ಮಾಡ್ತಾರೆ ಹಿಂಗೆ ಉತ್ಖನನಗಳು ಸಹ ನಮ್ಮ ಭಾರತದ ಮೂಲಾಧಾರಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸ್ತಾವೆ ಇನ್ನು ಎರಡನೇದು ಅತಿ ಪ್ರಮುಖವಾದ ಏನು ಅಂತಂದರೆ ಸ್ಮಾರಕಗಳು ಸ್ಮಾರಕಗಳು ಅಂತಂದರೆ ಯಾವ್ಯಾವ ಬಿಲ್ಡಿಂಗ್ಗಳು ಕಾಣ್ತಾವಲ್ಲ ಏನೇನು ಕಟ್ಟಿದ್ದು ಕಾಣ್ತಾವಲ್ಲ ಅವುಗಳನ್ನು ನಾವು ಸ್ಮಾರಕಗಳು ಅಂತ ಕರಿತೀವಿ ಉದಾಹರಣೆಗೆ ಕೋಟೆಗಳಾಗಿರ್ಬೋದು ಅರಮನೆಗಳಾಗಿರ್ಬೋದು ಗುಹೆಗಳಾಗಿರ್ಬೋದು ಗುಡಿಗಳಾಗಿರ್ಬೋದು ಬಸದಿಗಳಾಗಿರ್ಬೋದು ಮೂರ್ತಿಗಳು ಸ್ತೂಪಗಳು ಇಂತಹ ಅನೇಕಗಳನ್ನು ಇಂತಹ ಯಾವ್ಯಾವು ಕಣ್ಣಿಗೆ ಗೋಚರಿಸ್ತಾವು ಏನು ಕಟ್ಟಡದ ರೂಪದಲ್ಲಿ ನಮಗೆ ಕಾಣ್ತಾವು ಅವನ್ನೆಲ್ಲ ನಾವು ಸ್ಮಾರಕಗಳು ಅಂತ ಕರಿತೇವೆ ಭಾರತದೊಳಗೆ ಅಜಂತಾ ಎಲ್ಲೋರ ಖಜರಾಹು ಆಗಿರ್ಬೋದು ಕೋನಾರ್ಕ್ ಬೇಲೂರು ಹಳೆಬೀಡು ಐಹೊಳೆ ಪಟ್ಟದಕಲ್ಲು ಇಂತಹ ಅನೇಕ ಸ್ಥಳಗಳನ್ನು ನಾವು ಸ್ಮಾರಕಗಳು ಅಂತ ಗುರುತಿಸ್ತೇವೆ ಇವೆಲ್ಲವೂ ಸಹ ನಮಗೆ ಅಗತ್ಯವಾದಂತಹ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ನೆರವಾಗ್ಯಾವ ಇನ್ನು ಮೂರನೇ ಅತಿ ಪ್ರಮುಖವಾದಂತಹ ಮೂಲಾಧಾರದ ಮೂಲಾಧಾರ ಯಾವುದು ಪ್ರಾಕ್ತನ ಮೂಲಾಧಾರಗಳೊಳಗೆ ಅಂತಂದ್ರೆ ನಾಣ್ಯಗಳು ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡುವುದನ್ನು ನಾವು ನಾಣ್ಯಶಾಸ್ತ್ರ ಅಂತ ಕರಿತೇವೆ ಹಾಗಾದರೆ ನಾಣ್ಯಗಳಿಂದ ಹೆಂಗೆ ನಾವು ಇತಿಹಾಸವನ್ನು ರಚನೆ ಮಾಡ್ತೀವಿ ಅಂದರೆ ನಾಣ್ಯಗಳು ಅವು ಯಾವಾಗ ಸಿಕ್ಕಿರ್ತಾವಲ್ಲ ಆ ಕಾಲ ಆ ಕಾಲವನ್ನು ತಿಳಿಲಿಕ್ಕೆ ಅನುಕೂಲ ಆಗ್ಯವು ಆ ಕಾಲದ ಆರ್ಥಿಕ ಸ್ಥಿತಿ ಹೆಂಗಿತ್ತು ಅನ್ನೋದನ್ನು ಗಮನಿಸಬಹುದು ಧರ್ಮ ಯಾವುದಿತ್ತು ಯಾವ ರಾಜ್ಯ ಇದ್ದ ಹೆಂಗೆಲ್ಲ ಆಮ ಆಡಳಿತ ನಡೆಸಿದ ಅವನ ರಾಜ್ಯವಂಶ ಏನಿತ್ತು ಮತ್ತು ಆಗಿನ ಕಾಲದೊಳಗೆ ಯಾವ ಲಿಪಿ ಇತ್ತು ಯಾವ ಭಾಷೆ ಇತ್ತು ಇಂತಹ ಎಲ್ಲವನ್ನು ನಾವು ತಿಳಿಲಿಕ್ಕೆ ನಾಣ್ಯಗಳು ಅನುಕೂಲ ಆಗ್ಯಾವ ಇವು ಶಾತವಾಹನರು ಯಾದವರು ವಿಜಯನಗರ ಮುಂತಾದ ಅನೇಕ ರಾಜವಂಶಗಳು ಅವರು ಎಲ್ಲರೂ ನಾಣ್ಯಗಳನ್ನು ಹೊರಡಿಸಿದರು ಅವರು ಉಪಯೋಗಿಸಿದಂತಹ ಲೋಹ ಯಾವುದಾಗಿತ್ತು ಅಂದ್ರೆ ಆ ಕೇವಲ ಬರೀ ಲೋಹದ ಮೇಲೆ ನಾವು ಅವರ ಆರ್ಥಿಕ ಸ್ಥಿತಿಗತಿ ಹೆಂಗಿತ್ತು ಅನ್ನೋದನ್ನು ಗಮನಿಸಬಹುದು ಜೊತೆಗೆ ಒಂದು ದೇಶದಾಗ ದೊರೆಯುವಂತಹ ಇನ್ನೊಂದು ದೇಶದ ನಾಣ್ಯಗಳು ಸಹ ಯಾ ಹೇಗೆಲ್ಲ ಎರಡು ದೇಶಗಳ ನಡುವೆ ವಾಣಿಜ್ಯ ಸಂಬಂಧ ಇತ್ತು ಅನ್ನೋದನ್ನು ಸಹ ನಾವು ತಿಳಿಲಿಕ್ಕೆ ಅನುಕೂಲಕರ ಆಗಿದೆ ಆಮೇಲೆ ಇನ್ನೊಂದು ಅತಿ ಪ್ರಮುಖವಾಗಿರುವಂಥದ್ದು ಯಾವುದು ಅಂತಂದರೆ ವರ್ಣಚಿತ್ರಗಳು ಅಂತ ಹೇಳಿ ವಿವಿಧ ಕಾಲಗಳಲ್ಲಿ ಸಿಗುವಂತಹ ವರ್ಣಚಿತ್ರಗಳು ಆಗಿನ ಕಾಲದ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಷಯಗಳನ್ನು ಕಣ್ಣಿಗೆ ಕಟ್ಟುವಂಗೆ ತಿಳಿಸ್ತಾವೆ ಈಗ ಉದಾಹರಣೆ ಹೇಳಬೇಕು ಅಂತಂದರೆ ಅಜಂತಾ ಗುಹೆಗಳಲ್ಲಿರುವಂತಹ ಚಿತ್ರಗಳು ಆಳುವ ವರ್ಗ ನೃತ್ಯ ಉಡುಗೆಗಳು ಸಾರ್ವಜನಿಕ ಮನರಂಜನಾ ಸಮಾವೇಶ ಕೇಶಾಲಂಕಾರ ಉತ್ಸವ ಮುಂತಾದವುಗಳನ್ನು ತೋರಿಸ್ತಾವೆ ಉದಾಹರಣೆಗೆ ಅಜಂತ ಗುಹೆಯಲ್ಲಿರುವಂತಹ ಎರಡನೇ ಪುಲಕೇಶಿ ಎರಡನೇ ಕುಸ್ರುವಿನ ದೂತನನ್ನು ಸ್ವಾಗತಿಸುವಂತಹ ಚಿತ್ರ ಐತಿ ಇದರಿಂದ ಏನ್ ಗಮನಿಸಬಹುದು ಹೌದು ಎರಡನೇ ಪುಲಕೇಶಿ ಅವನನ್ನ ಸ್ವಾಗತ ಮಾಡಿದ್ದ ಅದು ಐತಿಹಾಸಿಕವಾಗಿಯೂ ಸಹ ನಿಜ ಅನ್ನುವಂಥದ್ದನ್ನ ಈ ವರ್ಣಚಿತ್ರಗಳು ಚಿತ್ರಗಳು ಇನ್ನು ಇನ್ನು ಏನು ಅಂತಂದ್ರ ಶಾಸನಗಳು ಶಾಸನಗಳ ಕ್ರಮಬದ್ಧ ಅಧ್ಯಯನವನ್ನ ನಾವು ಶಾಸ್ತ್ರ ಶಾಸನ ಶಾಸ್ತ್ರ ಅಂತ ಹೇಳಿ ಕರಿತೇವೆ ಇವು ಸಹ ಇತಿಹಾಸವನ್ನ ರಚನೆ ಮಾಡುವುದಲ್ಲಿ ಅತ್ಯಂತ ನಂಬಲಿಕ್ಕೆ ಅರ್ಹವಾಗಿರುವಂತಹ ಮೂಲಾಧಾರಗಳು ಅಂತಂದರೆ ಅವುಗಳು ಶಾಸನಗಳು ಇವು ಅಷ್ಟೇ ಪ್ರಮಾಣಬದ್ಧೂ ಆಗಿರ್ತಾವ ಮತ್ತು ಮೌಲ್ಯಯುತನೂ ಆಗಿರ್ತಾವೆ ಇವು ಘಟನೆಗಳಿಗೆ ನೇರ ಸಂಬಂಧವನ್ನು ಹೊಂದಿರ್ತಾವೆ ನಾವು ಸಾಮಾನ್ಯವಾಗಿ ಶಾಸನಗಳನ್ನು ಶಿಲೆಗಳ ಮೇಲೆ ಬಂಡೆಗಳ ಮೇಲೆ ಗೋಡೆಗಳ ಮೇಲೆ ಮಣ್ಣಿನ ಮುದ್ರಿಕೆಗಳ ಮೇಲೆ ಕಬ್ಬಿನದ ಕಂಬಗಳ ಮೇಲೆ ಕಾಣ್ತೇವೆ ಜೊತೆಗೆ ತಾಮ್ರಪಟಗಳ ಮೇಲೂ ಸಹ ಈ ಶಾಸನಗಳನ್ನು ಕೆತ್ತಿದ್ದಾರೆ ಭಾರತದಲ್ಲಿ ಇವತ್ತಿನವರೆಗೂ ಸುಮಾರು ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಶಾಸನಗಳು ಸಿಕ್ಕಾವೆ ನಾವು ಅಶೋಕನನ್ನ ಶಾಸನಗಳ ಪಿತಾಮಹ ಅಂತ ಹೇಳಿ ಕರಿತೇವೆ ಹಿಂಗ ಇಲ್ಲಿ ಭಾರತದೊಳಗೆ ಸಿಕ್ಕಿರುವಂತಹ ಶಾಸನಗಳು ಸಂಸ್ಕೃತ ಪಾಲಿ ಪ್ರಾಕೃತ ತಮಿಳು ತೆಲುಗು ಕನ್ನಡ ಇಂತಹ ಅನೇಕ ಭಾಷೆಗಳೊಳಗದಾವ ಕೆಲವೊಂದು ಮಾರಾಟ ಪತ್ರಾದೇಶಗಳು ಅದಾವ ರಾಜರ ದಿಗ್ವಿಜಯಗಳ ಬಗ್ಗೆ ತಿಳಿಸ್ತಾವ ದಾನಪತ್ರಗಳದಾವ ಆದೇಶ ಪತ್ರಗಳದಾವ ಹಿಂಗ ಇವೆಲ್ಲವುಗಳ ಕುರಿತು ಈ ಶಾಸನಗಳು ತಿಳಿಸ್ತಾವ ಹಿಂಗ ಈ ಶಾಸನಗಳು ವರ್ಣಚಿತ್ರಗಳು ನಾಣ್ಯಗಳು ಸ್ಮಾರಕಗಳು ಉತ್ಖನನಗಳು ಇವು ಪುರಾತತ್ವ ಮೂಲಾಧಾರಗಳು ಅಥವಾ ಪ್ರಾಕ್ತನ ಮೂಲಾಧಾರಗಳಲ್ಲಿ ಅತ್ಯಂತ ಪ್ರಮುಖವಾಗಿ ನಮಗೆ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ನೆರವು ಮಾಡಿಕೊಡುವಂಥವುಗಳಲ್ಲಿ ಮುಖ್ಯವಾಗಿದಾವೆ ಇನ್ನು ಎರಡನೇ ಪ್ರಕಾರದ ಆಧಾರಗಳು ಯಾವುದು ಅಂತಂದರೆ ಸಾಹಿತ್ಯದ ಆಧಾರಗಳು ಸಾಹಿತ್ಯ ಆಧಾರಗಳು ಅಂತಂದರೆ ಯಾವೆಲ್ಲ ಆಧಾರಗಳು ನಮಗೆ ಬರವಣಿಗೆ ರೂಪದೊಳಗೆ ಸಾಹಿತ್ಯಿಕ ರೂಪದೊಳಗೆ ಅವೈಲೇಬಲ್ ಅದಾವು ಅಂದರೆ ಲಭ್ಯ ಅದಾವು ಅವನ್ನು ನಾವು ಸಾಹಿತ್ಯ ಆಧಾರಗಳು ಅಂತ ಕರಿತೇವೆ ಮರದ ತೊಗಟೆ ಮೇಲೆ ಬರೆದಿರಬಹುದು ತಾಳೆಯಲ್ಲಿ ಮೇಲೆ ಬರೆದಿರಬಹುದು ಕಾಗದದ ಮೇಲೂ ಬರೆದಿರಬಹುದು ಇಂತಹ ಎಲ್ಲ ದಾಖಲೆಗಳನ್ನು ಅಥವಾ ಗ್ರಂಥಗಳನ್ನು ನಾವು ಸಾಹಿತ್ಯ ಆಧಾರಗಳಂತ ಹೇಳಿ ಕರಿತೇವೆ ಈ ಸಾಹಿತ್ಯಿಕ ಆಧಾರಗಳಲ್ಲಿ ನಾವು ಎರಡು ವಿಧಗಳನ್ನು ಮಾಡ್ತೇವೆ ಒಂದು ದೇಶೀಯ ಸಾಹಿತ್ಯ ಅಂದ್ರೆ ನಮ್ಮ ದೇಶದ ಬರಹಗಾರರೇ ಬರೆದಿರುವಂತಹ ಸಾಹಿತ್ಯವನ್ನು ನಾವು ದೇಶೀಯ ಸಾಹಿತ್ಯ ಅಂತ ಕರಿತೀವಿ ಇನ್ನೊಂದು ವಿದೇಶೀಯ ಸಾಹಿತ್ಯ ವಿದೇಶಿ ಬರಹಗಾರರು ಅಥವಾ ಆ ಚಿಂತಕರು ಬರೆದಿರುವಂತಹ ಸಾಹಿತ್ಯವನ್ನು ನಾವು ವಿದೇಶೀಯ ಸಾಹಿತ್ಯ ಅಂತ ಕರಿತೇವೆ ಮೊದಲನೇದಾಗಿ ದೇಶೀಯ ಸಾಹಿತ್ಯದ ಬಗ್ಗೆ ನೋಡೋದಾದರೆ ನಮ್ಮ ದೇಶದಲ್ಲಿನ ಅನೇಕ ಜನ ಕವಿಗಳು ಲೇಖಕರು ಸಾಹಿತಿಗಳು ತತ್ವಚಿಂತಕರು ಇಂಥವರು ಬರೆದಿರುವಂತಹ ಋಷಿಗಳು ಇವರೆಲ್ಲ ಬರೆದಿರುವಂತಹ ಸಾಹಿತ್ಯವನ್ನು ನಾವು ನೋಡಿದ್ರೆ ಬೌದ್ಧ ಸನ್ಯಾಸಿಗಳು ಸಹ ಬರ್ದಾರೆ ಅದರ ಜೊತೆಗೆ ವೈದಿಕ ಕಾಲದಿಂದನೂ ಸಹ ಸಾಹಿತ್ಯಿಕ ಚಟುವಟಿಕೆಗಳು ನಮ್ಮ ಭಾರತದಲ್ಲಿ ಏನೂ ಪ್ರಾರಂಭ ಆದವು ಅನ್ನೋದನ್ನ ನಾವು ಗಮನಿಸ್ತೇವೆ ವೇದಿಕಗಳಾಗಿರ್ಬಹುದು ಬ್ರಾಹ್ಮಣಕಗಳಾಗಿರ್ಬೋದು ಅರಣ್ಯಕಗಳಾಗಿರ್ಬೋದು ಪುರಾಣಗಳಾಗಿರ್ಬೋದು ಮಹಾಭಾರತ ರಾಮಾಯಣದಂತಹ ಮಹಾಕಾವ್ಯಗಳಾಗಿರ್ಬೋದು ಇವೆಲ್ಲವೂ ಸಹ ನಮ್ಮ ದೇಶೀಯ ಸಾಹಿತ್ಯದೊಳಗೆ ಬರ್ತಾವ ಇವು ನಮಗೆ ಅವಾಗಿನ ಕಾಲದ ಸಮಾಜ ಧರ್ಮ ಅಧ್ಯಾತ್ಮ ಮತ್ತು ತತ್ವಜ್ಞಾನದ ಬಗ್ಗೆ ತಿಳಿವಳಿಕೆಯನ್ನು ನೋಡ್ತಾವ ವಿಶೇಷವಾಗಿ ಬೌದ್ಧ ಸನ್ಯಾಸಿಗಳೇನಿದ್ರು ಅವರು ಪಾಲಿ ಭಾಷೆಯೊಳಗ ಶ್ರೀಮಂತ ಸಾಹಿತ್ಯವನ್ನು ರಚನೆ ಮಾಡಿದ್ರು ಜೊತೆಗೆ ಅದನ್ನು ಅಭಿವೃದ್ಧಿ ಸಹ ಪಡಿಸಿದ್ರು ಮಹಾಜನಪದಗಳು ಅಂತ ಏನು ಕರಿತೀವಿ ಅವು ಹಲವಾರು ನಗರ ನಗರಗಳ ಬಗ್ಗೆ ಮತ್ತು ಮೌರ್ಯರ ಆಗಿನ ಕಾಲದ ತ್ರಿಪಿಟಕಗಳ ಮಾಹಿತಿಯನ್ನು ಸಹ ಕೊಡ್ತಾವ ಅದರ ಜೊತೆಗೆ ಅಂಗ ಉಪಾಂಗಗಳು ಅನೇಕ ಕಾಲಾನುಕ್ರಮದಲ್ಲಿ ರಚನೆಯಾಗಿರುವಂತಹ ಅನೇಕ ಸಾಹಿತ್ಯಿಕ ಗ್ರಂಥಗಳು ಸಹ ನಮ್ಮ ದೇಶೀಯ ಸಾಹಿತ್ಯವನ್ನು ಅಭಿವೃದ್ಧಿಪಡಿಸಾವೆ ಅದರ ಜೊತೆಗೆ ನಮ್ಮ ಭಾರತದ ಇತಿಹಾಸ ರಚನೆ ಮಾಡುವಲ್ಲಿ ಅತ್ಯಂತ ಒಂದು ಪ್ರಮುಖ ಪಾತ್ರವನ್ನು ವಹಿಸವೆ ಯಾಕಂತಂದ್ರೆ ಅವರು ಬರೆದಿರುವಂತಹ ಒಂದು ಗ್ರಂಥಗಳೇನದಾವ ಆ ದಾಖಲೆ ಏನಿದೆ ಅದನ್ನು ಆಧಾರವಾಗಿಟ್ಕೊಂಡು ಸುಲಭವಾಗಿ ನಾವು ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಅಶ್ವಘೋಷನ ಬುದ್ಧ ಚರಿತ ಭಾನಭಟ್ಟನ ಹರ್ಷ ಚರಿತ ಚಾಂದ್ಬರ್ದಯಿ ಬರೆದಿರುವಂತಹ ಪೃಥ್ವಿರಾಜರಾಸೋ ಬಿಲ್ಲಣನ ವಿಕ್ರಮಾಂಕ ದೇವಚರಿತ ಕಲ್ಲಣನ ರಾಜತರಂಗಿಣಿ ಕಾಳಿದಾಸನ ರಘುವಂಶ ಮತ್ತು ಮಾಳ್ವಿಕಾಗ್ನಿ ಮಿತ್ರ ವಿಶಾಖದತ್ತನ ಮುದ್ರಾರಾಕ್ಷಸ ಕೌಟಿಲ್ಯ ಬರೆದಿರುವಂತಹ ಅತ್ಯಂತ ಶ್ರೇಷ್ಠ ಕೃತಿಯಾಗಿರುವಂಥ ಅರ್ಥಶಾಸ್ತ್ರ ಆಗಿರಬಹುದು ಪತಂಜಲಿಯ ಅಷ್ಟಾಂಗ ಯೋಗ ಇಂತಹ ಅನೇಕ ಕೃತಿಗಳು ನಮ್ಮ ಭಾರತದ ಇತಿಹಾಸದ ಮೇಲೆ ಬೆಳಕನ್ನು ಚಲ್ತವೆ ಆರ್ಯಭಟ ಬರೆದಿರುವಂತಹ ಸೂರ್ಯ ಸಿದ್ಧಾಂತ ಮತ್ತು ರೋಮಕ ಸಿದ್ಧಾಂತ ಆಗಿರಬಹುದು ಚರಕನ ಚರಕ ಸಂಹಿತೆ ಆಗಿರ್ಬೋದು ಸುಶ್ರುತನ ಸುಶ್ರುತ ಸಂಹಿತೆ ಆಗಿರ್ಬೋದು ಇವೆಲ್ಲವೂ ಸಹ ನಮ್ಮ ಇತಿಹಾಸವನ್ನು ಹೇಗೆ ಬೇಕು ಯಾವ ರೀತಿ ಬದ್ಧತೆಯಿಂದ ರಚಿಸಬೇಕೋ ಆ ಎಲ್ಲ ಅಗತ್ಯ ಮಾಹಿತಿಯನ್ನು ದಾಖಲೆಯನ್ನು ಒದಗಿಸಿದ್ರು ಒದಗಿಸಿರುವುದರಿಂದ ಭಾರತದ ಇತಿಹಾಸವನ್ನು ಶ್ರೀಮಂತಗೊಳಿಸುವಿಕೆಯಲ್ಲಿ ಎಲ್ಲ ಆಧಾರಗಳು ಅತ್ಯಂತ ಪ್ರಮುಖ ಆಗಿದ್ದಾವೆ ಇನ್ನು ಎರಡನೇ ಅತಿ ಪ್ರಮುಖ ಆಧಾರ ಯಾವುದು ಅಂತಂದ್ರೆ ಅಥವಾ ಆಧಾರದೊಳಗ ವಿಧ ಯಾವುದು ಅಂತಂದ್ರೆ ವಿದೇಶಿಯರ ಬರವಣಿಗೆಗಳು ಅಂತ ಹೇಳಿ ಭಾರತವನ್ನು ನಾವು ಈಗಾಗಲೇ ಗಮನಿಸಿದಂಗ ವಿದೇಶಿಗರನ್ನು ಭಾರತ ಆಕ್ರಮಿಸಿತ್ತು ಅಂತ ಹೇಳಿದ್ವಿ ಏನು ಅಂದರೆ ಇಲ್ಲಿನ ಫಲವತ್ತಾಗಿರುವಂತಹ ಭೂಮಿಯಾಗಿರ್ಬೋದು ಅಥವಾ ಇಲ್ಲಿನ ಸಂಪನ್ಮೂಲಗಳಾಗಿರ್ಬೋದು ವಿದೇಶಿಗರನ್ನು ಆಕರ್ಷಣೆ ಮಾಡ್ತು ಅಂತ ಹೇಳಿ ಕೇವಲ ಯುದ್ಧ ಮಾಡೋ ದೃಷ್ಟಿಯಿಂದ ಅವ್ರು ಬರಲಿಲ್ಲ ಕೆಲವೊಬ್ರು ಹುವೆನ್ ಸಾಂಗ್ ಅಂತವರು ಫಾಹಿಯಾನ್ ಅಂತವರು ಭಾರತವನ್ನು ಅಧ್ಯಯನ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದನೂ ಭಾರತಕ್ಕೆ ಬಂದರು ಹಂಗೆ ಬಂದವರು ಯಾರ್ಯಾರು ಭಾರತದ ಬಗ್ಗೆ ಅವರವರ ಅನುಭವಗಳನ್ನು ಇಲ್ಲಿನ ಇಲ್ಲಿಯ ಬಗ್ಗೆ ಮಾಹಿತಿಯನ್ನು ಬರೆದಿಟ್ಟಾರೆ ಅಥವಾ ಅದನ್ನು ಏನು ಬರವಣಿಗೆ ರೂಪದೊಳಗೆ ಬರೆದಿಟ್ಟಾರೆ ಅದನ್ನು ನಾವು ವಿದೇಶಿಯ ಸಾಹಿತ್ಯ ಅಥವಾ ವಿದೇಶೀಯ ಬರವಣಿಗೆ ಅಂತ ಹೇಳಿ ಕರಿತೇವೆ ಇವು ಸಹ ಅನೇಕ ಮಹತ್ವದ ಘಟನಾ ಘಟನಾವಳಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾವೆ ಅವರು ಯಾವ್ಯಾವ ಕಾಲದೊಳಗ ವಿದೇಶಿ ಯಾತ್ರಿಕರು ಮತ್ತು ವಿದ್ವಾಂಸರು ಭಾರತಕ್ಕೆ ಬಂದಿದ್ದರು ಆಯಾ ಕಾಲದ ರಾಜಕೀಯ ಸಂಕೀರ್ಣತೆಗಳ ಬಗ್ಗೆ ಮತ್ತು ಆಗಿನ ಕಾಲದ ಸಾಮಾಜಿಕ ಆರ್ಥಿಕ ಧಾರ್ಮಿಕ ವ್ಯವಸ್ಥೆಗಳ ಬಗ್ಗೆ ಬರೆದಿದ್ದು ನಿಜಕ್ಕೂ ಅದು ಒಂದು ರೀತಿ ಅವರು ನಮ್ಮ ಭಾರತದ ಬಗ್ಗೆ ಬರೆದು ಆ ಮಾಹಿತಿಯನ್ನು ನಾವು ಉಪಯೋಗಿಸ್ಕೊಂಡು ಇತಿಹಾಸವನ್ನ ರಚನೆ ಮಾಡಲಿಕ್ಕೆ ಅನುಕೂಲಕರವಾಗಿದ್ದು ಅದು ಒಂದು ರೀತಿಯ ಅವಕಾಶವನ್ನ ಮಾಡಿಕೊಟ್ಟಂತನೂ ಆಗಿತ್ತು ಆಗಿನ ಕಾಲಕ್ಕೆ ಅಂತ ಹೇಳಿ ಮೆಗಾಸ್ತಾನಿಸಿ ಬರೆದಂತಹ ಇಂಡಿಕಾ ಆದರೂ ಆ ಗ್ರಂಥದೊಳಗೆ ಮೌರ್ಯರ ಕಾಲದ ದಕ್ಷಿಣ ಮತ್ತು ಉತ್ತರ ಭಾರತದ ಬಗ್ಗೆ ಅತ್ಯಂತ ಅಮೂಲ್ಯವಾದ ಮಾಹಿತಿಯನ್ನು ನಾವು ಗಮನಿಸ್ತೇವೆ ಇನ್ನೊಬ್ಬ ಗ್ರೀಕಿನ ಪ್ರಖ್ಯಾತ ಇತಿಹಾಸಕಾರನಾಗಿರುವಂತಹ ಟಾಲೆಮಿ ತನ್ನ ಜಿಯಾಗ್ರಫಿ ಅನ್ನುವಂತಹ ಗ್ರಂಥದಲ್ಲಿ ಪ್ರಾಚೀನ ಭಾರತದೊಳಗೆ ವಾಣಿಜ್ಯ ಸಂಬಂಧಗಳು ಹೆಂಗೆಂಗಿದ್ವು ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾನೆ ಒಬ್ಬ ಹೆಸರ ಇಲ್ಲದಂತಹ ಗ್ರೀಕ್ ಲೇಖಕ ದಿ ಪ್ರೆ ದಿ ಪೆರಿಪ್ಲಸ್ ಆಫ್ ಎರಿತ್ರಿಯನ್ಸಿ ಅನ್ನುವಂತಹ ಭಾರತದ ಕಡಲ ತೀರದ ನಗರಗಳ ಬಗ್ಗೆ ಮತ್ತು ರಾಜಗಳ ಬಗ್ಗೆ ಬರ್ದಾನ ಅಂತಂದ್ರೆ ಆತನ ಹೆಸರು ಲಭ್ಯ ಆಗಿಲ್ಲ ಆದರೆ ಆತನ ಬರೆದಿರುವಂತಹ ಗ್ರಂಥ ನಮ್ಮ ಭಾರತದ ಇತಿಹಾಸವನ್ನು ರಚನೆ ಮಾಡೋದ್ರೊಳಗೆ ನಮಗೆ ಬಹಳಷ್ಟು ಅನುಕೂಲಕರ ಆಗಿದೆ ಪ್ಲಿನಿ ಎಂಬ ರೋಮನ್ ಇತಿಹಾಸಕಾರನ ನ್ಯಾಚುರಲ್ ಹಿಸ್ಟೋರಿ ಅನ್ನುವಂತಹ ಗ್ರಂಥ ಭಾರತ ಮತ್ತು ರೋಮ್ಗಿಗಳ ನಡುವಿನ ಸಂಬಂಧ ಹೆಂಗಿತ್ತು ಮತ್ತು ಅವಾಗಿನ ರಾಜಕೀಯ ಸ್ಥಿತಿಗಳು ಹೆಂಗೆಂಗಿತ್ತು ಅನ್ನೋದ್ರ ಬಗ್ಗೆ ತಿಳಿಸ್ತದೆ ಚೀನಾದ ಯಾತ್ರಿಕರಾದಂತಹ ಆಗಿರ್ಬೋದು ಹ್ಯೂಯನ್ ಸ್ಯಾಂಗ್ ಇತ್ಸಿಂಗ್ರಂತಹ ಬರವಣಿಗೆಗಳು ಬಹಳಷ್ಟು ಭಾರತದ ಇತಿಹಾಸವನ್ನು ಉಪಯೋ ಏನು ರಚನೆ ಮಾಡೋದ್ರೊಳಗೆ ಉಪಯೋಗಕಾರಿಯಾಗ್ಯಾವ ಸಾಲಿಯಾನ ನಶಕ ಐದನೇ ಶತಮಾನದ ಆರಂಭದೊಳಗೆ ಭೇಟಿ ಕೊಟ್ಟಂತಹ ಫಾಹಿಯಾನನು ಭಾರತದ ಅನೇಕ ನಗರಗಳ ಬಗ್ಗೆ ಅಶೋಕನ ಅರಮನೆಯ ಬಗ್ಗೆ ಕಣ್ಣಿಗೆ ಕಟ್ಟುವಂತಹ ವಿವರಣೆಯನ್ನು ಕೊಟ್ಟಾನ ಅದರ ಜೊತೆಗೆ ಗುಪ್ತರ ಆಡಳಿತದ ಬಗ್ಗೆಯೂ ಸಹ ಮಾಹಿತಿಯನ್ನು ನಾವು ಗಮನಿಸಬಹುದು ಇನ್ನು ಸಾಲಿಯಾನ ಶಕ ಏಳನೇ ಶತಮಾನದೊಳಗೆ ಭೇಟಿ ಕೊಟ್ಟಂತಹ ಹುವ್ಯಾನ್ ಸಾಂಗನು ಸುಮಾರು ಹದಿನೆಂಟು ವರ್ಷಗಳ ಕಾಲ ವ್ಯಾಪಕವಾಗಿ ಭಾರತದೊಳಗೆ ಪ್ರವಾಸ ಮಾಡ್ತಾನೆ ಇವನು ಅವನ ಗ್ರಂಥವಾದಂತಹ ಸಿ ಯು ಒಳಗೆ ಅತ್ಯಂತ ಅಮೂಲ್ಯವಾದ ಮಾಹಿತಿಯನ್ನು ಕೊಟ್ಟಾನೆ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿಯರ ಆಸ್ಥಾನಗಳಿಗೆ ಭೇಟಿ ಕೊಟ್ಟು ಅಂದಿನ ಕಾಲದ ಧರ್ಮ ಹೆಂಗಿತ್ತು ಶಿಕ್ಷಣ ಸಮಾಜ ಮತ್ತು ಆಡಳಿತ ಹೆಂಗೆಂಗಿತ್ತು ಅನ್ನೋದ್ರ ಬಗ್ಗೆ ಈತ ನೇರವಾಗಿ ಅನುಭವವನ್ನು ಪಡ್ಕೊಂಡಿದ್ರೆ ಅದನ್ನೆಲ್ಲವನ್ನು ದಾಖಲೆ ರೂಪದೊಳಗೆ ಬರ್ತಾನೆ ಈತ ನರ್ಮದಾ ನದಿ ತೀರದೊಳಗೆ ನಡೆದಂತಹ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿಯರ ಯುದ್ಧದ ಬಗ್ಗೆನೂ ಬರ್ತಾನೆ ಅದರ ಜೊತೆಗೆ ಹರ್ಷವರ್ಧನನ ಸೋಲ್ ಅವನ ಸೋಲಿನ ಬಗ್ಗೆನೂ ಸಹ ಈತ ದಾಖಲಿಸಿದ್ರಿಂದ ನಮಗೆ ಅಗತ್ಯವಾದಂತಹ ಮಾಹಿತಿ ಇಲ್ಲಿಂದ ಸಿಕ್ಕಂತಾಯಿತು ಜೊತೆಗೆ ಇತ್ಸಿಂಗನೂ ಸಹ ಭಾರತದ ಪ್ರವಾಸನ ಕೈಗೊಂಡ ಇಲ್ಲಿನ ನಗರಗಳಾದಂತಹ ರಾಜಗೃಹ ಕಾಶಿ ಮತ್ತು ನಳಂದ ಕುರಿತು ಮಾಹಿತಿಯನ್ನು ಸಹ ಕೊಟ್ಟಾನೆ ಇವ್ರ ಎಲ್ಲ ಬರಹಗಾರರು ಇವರ ಜೊತೆಗೆ ಅನೇಕ ಮುಸ್ಲಿಂ ಬರಹಗಾರರು ಮತ್ತು ಇತಿಹಾಸರು ಇತಿಹಾಸಕಾರರು ಸಹ ಅಗತ್ಯವಾದಂತಹ ಮಾಹಿತಿಯನ್ನು ಕೊಟ್ಟಾರೆ ಫಿರ್ದೋಷಿಯ ಶಹರನಾಮ ಆಗಿರ್ಬೋದು ಬಾಬರ್ನ ಬಾಬರ್ ನಾಮ ಆಗಿರ್ಬೋದು ಜಹಾಂಗೀರ್ನ ಜಹಾಂಗೀರ್ ನಾಮ ಆಗಿರ್ಬೋದು ಅಬುಲ್ ಫಜಲ್ನ ಅಕ್ಬರ್ನಾಮ ಇಂತಹ ಅನೇಕ ಬರಹಗಳು ನಮ್ಮ ಭಾರತದ ಇತಿಹಾಸವನ್ನು ರಚನೆ ಮಾಡೋ ಮಾಡೋದ್ರೊಳಗೆ ಇವು ಬಹಳಷ್ಟು ಅನುಕೂಲಕರ ಆಗಿದಾವೆ ಜೊತೆಗೆ ಅಲ್ಬೆರುನಿ ಅಂತವರು ಮತ್ತು ಇಬನ್ ಬತೂತ್ ಅಂತವರು ಇವರೆಲ್ಲರೂ ಸಹ ಭಾರತದ ಇತಿಹಾಸದ ಬಗ್ಗೆ ದಾಖಲೆಯನ್ನು ಬಿಟ್ಟು ಹೋದಂಥವರಲ್ಲಿ ಪ್ರಮುಖವಾದಂಥವರು ಹಿಂಗೆ ಪ್ರತಿಯೊಂದು ವಿದೇಶದಿಂದ ಭಾರತಕ್ಕೆ ಆಗ ಪ್ರತಿಯೊಬ್ಬ ವ್ಯಕ್ತಿ ಯಾರು ವಿದೇಶದಿಂದ ಭಾರತಕ್ಕೆ ಆಗಮಿಸಿದ್ರು ಆಗಿನ ಕಾಲದೊಳಗೆ ಅದು ಅಧ್ಯಯನದ ದೃಷ್ಟಿಯಿಂದ ಇರ್ಬೋದು ಅಥವಾ ಪ್ರವಾಸದ ದೃಷ್ಟಿಯಿಂದ ಇರ್ಬೋದು ಅಥವಾ ಮತ್ತು ಯಾವುದೋ ಕಾರಣದಿಂದ ಇರಬಹುದು ಅವರೆಲ್ಲರೂ ಸಹ ಭಾರತದ ಪರಿಸ್ಥಿತಿಯ ಬಗ್ಗೆ ಆಗಿನ ಕಾಲದ ಸ್ಥಿತಿಗತಿಗಳ ಬಗ್ಗೆ ಅಗತ್ಯವಾಗಿರುವಂಥ ದಾಖಲೆಗಳನ್ನು ಬಿಟ್ಟು ಹೋಗಿದ್ದರಿಂದ ಒಂದು ರೀತಿ ನಮಗೆಲ್ಲ ಭಾರತದ ಇತಿಹಾಸವನ್ನು ಸುಲಭವಾಗಿ ರಚನೆ ಮಾಡಾಕ ಎಲ್ಲವೂ ಅನುಕೂಲಕರ ಆಯಿತು ಅಂತ ಹೇಳಿ ಹಿಂಗ ಸಾಹಿತ್ಯ ಆಧಾರಗಳು ಪ್ರಾಕ್ತನ ಆಧಾರಗಳು ಎಲ್ಲವೂ ನಮ್ಮ ಭಾರತವನ್ನು ಭಾರತದ ಇತಿಹಾಸವನ್ನು ಶ್ರೀಮಂತಗೊಳಿಸುವಿಕೆಯಲ್ಲಿ ನಮಗ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮಾರ್ಗದರ್ಶನವನ್ನು ಮಾಡ್ತಾವ ಜೊತೆಗೆ ಅವು ಆ ಇತಿಹಾಸವನ್ನ ಇನ್ನಷ್ಟು ಏನು ಗಟ್ಟಿಗೊಳಿಸಲಿಕ್ಕೆ ಅಥವಾ ಅದರ ವೇಟೇಜ್ನ ಹೆಚ್ಚಿಸ್ಲಿಕ್ಕೆ ಅನುಕೂಲಕರ ಆಗಿದ್ದಾವೆ ಇದಿಷ್ಟು ಮೊದಲ ಅಧ್ಯಾಯ ಮೊದಲ ಅಧ್ಯಾಯದ ಭಾಗ ಒಂದು ಮತ್ತು ಭಾಗ ಎರಡು ಈಗಾಗಲೇ ಮುಗ್ದಂಗಾಯಿತು ನೀವು ಭಾಗ ಒಂದು ಮೊದಲನೇ ಭಾಗವನ್ನು ನೋಡಿಲ್ಲ ಅಥವಾ ವೀಕ್ಷಣೆ ಮಾಡಿಲ್ಲ ಅಂತಾದರೆ ನಾನು ಈ ಡಿಸ್ಕ್ರಿಪ್ಷನ್ನಲ್ಲಿ ಆ ಮೊದಲ ಭಾಗದ ಲಿಂಕನ್ನು ಹಾಕಿರ್ತೇನೆ ದಯವಿಟ್ಟು ಮೊದಲ ಭಾಗವನ್ನು ನೋಡಿ ಮತ್ತು ಎರಡನೇ ಭಾಗವನ್ನು ನೋಡಿರಿ ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಹಂಗೆ ಈ ಪಾಠದಾಗ ಬರುವಂತಹ ಪ್ರಮುಖ ಪ್ರಶ್ನೆಗಳನ್ನು ಏನು ಅನ್ನೋದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ವಿಡಿಯೋಗಳಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ಸಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದ್ರ ಮೂಲಕ ಯಾವ್ಯಾವ ಪಾಠಕ್ಕೆ ಎಷ್ಟೆಷ್ಟು ಇಂಪಾರ್ಟೆನ್ಸನ್ನು ನೀವು ಕೊಡಬೇಕು ಯಾವ ರೀತಿ ಓದಿದರೆ ಎಷ್ಟು ಅಂಕಗಳನ್ನು ಯಾವ ಪಾಠದಿಂದ ಪಡಿಬಹುದು ಅನ್ನೋದ್ರ ಬಗ್ಗೆ ಸಹ ನಾನು ಒಂದು ವಿಡಿಯೋನ ಮಾಡಲಿಕ್ಕಿದ್ದೇನೆ ಹಾಗಾಗಿ ನೀವು ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ವಿಡಿಯೋವನ್ನು ಹಂಚಿ ನಿಮ್ಮ ಪ್ರೋತ್ಸಾಹ ಸಹಕಾರ ಮಾರ್ಗದರ್ಶನ ಸದಾ ಹೀಗೆ ಇರಲಿ ಧನ್ಯವಾದಗಳು